इन नेर बॉलीवुड न्यूज आर्यन खान आतन एनसीबी ड्रिल एसआरके पुत्र कोट्टंत सुळिवादरु एनु बॉलीवुड ना हलवारु जनरिगे निजवागलू नडक शुरुवागिदेयंते ई होत्तिन स्पेशल इदु ड्रग्स ड्रिलिंग मोन्ने संजे मेले बंदंत न्यूस इडी देशवन्न ओंदु क्षण ತಲ್ಲಣಗೊಳಿಸ್ತು ಬಿಕಾಸ್ ಈ ಐಷಾರಾಮಿ ಹಡಗು ಅಲ್ಲಿದ್ದವರು ಮತ್ತು ಪಾರ್ಟಿ ಮಾಡುತ್ತಿದ್ದವರು ಸಿಕ್ಕಿಬಿದ್ದವರು ದಾಖಲೆ ಸಮೇತ ಇದೀಗ ಬರ್ತಿರುವಂತಹ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ನಾಲ್ಕು ದಿನಗಳ ಎನ್ಸಿಬಿ ಕಸ್ಟಡಿಯಲ್ಲಿ ಆರ್ಯನ್ ಖಾನ್ ಶಾರುಖ್ ಖಾನ್ ಅವರ ಪುತ್ರ ಡ್ರಗ್ಸ್ ಜಾಲದಲ್ಲಿ ಶಾರುಖ್ ಪುತ್ರನಿಗೆ ಎನ್ಸಿಬಿ ಡ್ರಿಲ್ಲಿಂಗ್ ಶುರು ಬ್ರೇಕಿಂಗ್ ನ್ಯೂಸ್ ಕಿಂಗ್ ಖಾಂಗ್ ಶಾರುಖ್ ಖಾನ್ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಇದೀಗ ಸಿಕ್ಕಿಬಿದ್ದಿದ್ದಾರೆ ವಿಚಾರಣೆ ಬೆನ್ನಲ್ಲೇ ಇದೀಗ ಬಾಲಿವುಡ್ ನಲ್ಲಿ ಕೂಡ ಒಂದು ಭಯ ಶುರುವಾಗಿದೆಯಂತೆ ಬಾಲಿವುಡ್ ನಲ್ಲಿ ಯಾರ್ಯಾರು ಲಿಂಕ್ ಇತ್ತೋ ಅವರೆಲ್ಲರೂ ಕೂಡ ಒಂದು ಸ್ವಲ್ಪ ಶೇಕ್ ಈಗ ಡ್ರಗ್ಸ್ ಜಾಲದ ನಂಟು ಯಾರ್ಯಾರಿಗಿದೆ ಏಕೆಂದರೆ ಆರ್ಯನ್ ಖಾನ್ ಸಿಕ್ಕಿಬಿದ್ದಿದ್ದಾರೆ ಆರ್ಯನ್ ಖಾನ್ ಎನ್ಕ್ವೈರಿಲಿ ಇದ್ದಾರೆ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಂದರೆ ಆತ ಕೊಡುವಂಥ ಮಾಹಿತಿ ಈಗಾಗಲೇ ಡೆಲ್ಲಿಲಿ ಒಬ್ಬರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಆದರೆ ಬಾಲಿವುಡ್ ನ ಲಿಂಕ್ ನಂಟಿನ ಬಗ್ಗೆ ಆತ ಏನೇನು ಮಾಹಿತಿ ಕೊಡ್ತಾರೆ ಅನ್ನೋದು ಈಗಿರುವಂಥ ದೊಡ್ಡ ಕುತೂಹಲ ಡ್ರಗ್ಸ್ ಖರೀದಿ ಮಾರಾಟ ಸೇವನೆ ಕೇಸ್ನಲ್ಲಿ ಯಾರ್ಯಾರಿದ್ದಾರೆ ಇಂಚಿಂಚು ಮಾಹಿತಿಯನ್ನು ಎನ್ ಸಿ ಬಿ ಕಲೆ ಹಾಕ್ತಿದ್ದಾರೆ ಅಧಿಕಾರಿಗಳು ಡ್ರಗ್ಸ್ ಕೇಸ್ನಲ್ಲಿ ಆರ್ಯನ್ ಖಾನ್ ಸೇರಿ 8 ಜನರನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಡ್ರಗ್ಸ್ ಬಳಕೆ ಬಗ್ಗೆ ಡ್ರಗ್ಸ್ಗಳ ಕಳ್ಳ ಸಾಗಣೆ ಬಗ್ಗೆ ಹೇಗೆ ಮಾಡ್ತಾರೆ ಯಾರ ಮೂಲಕ ಮಾಡ್ತಾರೆ ಟಾರ್ಗೆಟ್ ಯಾರು ಹೇಗೆ ನಡೆಯುತ್ತೆ ಆ ಜಾಲ ಮತ್ತು ಪಾರ್ಟಿಗಳನ್ನು ಯಾರ್ಯಾರು ಆಯೋಜನೆ ಮಾಡ್ತಾರೆ ಆ ಪಾರ್ಟಿಗಳ ಇಂಟೆನ್ಷನ್ ಏನು ಆ ಪಾರ್ಟಿಗೆ ಯಾರ್ಯಾರು ಕರೆಸ್ತಾರೆ ಅಲ್ಲಿ ಹೇಗೆ ಡ್ರಗ್ಸ್ ಕೊಡ್ತಾರೆ ಸೊ ಹಾಗಾಗಿ ಆಯೋಜಕರನ್ನು ಕೂಡ ವಿಚಾರಣೆ ಮಾಡ್ತಿದ್ದಾರೆ ಇದು ಬಾಲಿವುಡ್ಗೆ ನಂಟಿನ ಬಗ್ಗೆ ತನಿಖೆ ಮಾಡ್ತಿದ್ದಾರೆ ಬಿಕಾಸ್ ಅಬ್ಸಲ್ಯೂಟ್ಲಿ ಈ ಥರದವ್ರು ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಬಾಲಿವುಡ್ನ ನಂಟು ಇದ್ದೇ ಇರುತ್ತೆ ಅನ್ನುವಂಥ ಗಟ್ಟಿಯಾದಂಥ ಸಂಶಯ ಮೂಡೇ ಇರುತ್ತೆ ಎನ್ ಸಿ ಬಿ ಅವರಿಗೆ ಹಾಗಾಗಿ ಆ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ ಎನ್ ಸಿ ಬಿ ಡಿ ಜಿ ಪ್ರಧಾನ್ ಮಾಹಿತಿ ಕೊಟ್ಟಿದ್ದಾರೆ ಆರ್ಯನ್ ಕೊಟ್ಟಂತಹ ಸುಳಿವಿನ ಮೇಲೆ ದೆಹಲಿಯಲ್ಲಿ ಒಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ ದೆಹಲಿಯ ಗುರ್ಗಾವ್ನಲ್ಲಿ ಶ್ರೇಯಸ್ ನಾಯರ್ ಅನ್ನುವ ವ್ಯಕ್ತಿ ಆತನನ್ನು ಅರೆಸ್ಟ್ ಮಾಡಿದ್ದಾರೆ ಅಲ್ಲಿಂದ ಆತನ ಅರೆಸ್ಟ್ ಮಾಡಿದ್ಮೇಲೆ ಅವನನ್ನು ಎನ್ಕ್ವೈರಿ ಮಾಡ್ತಾ ಇರ್ಬೇಕಾದ್ರೆ ಇನ್ನೂ ದೊಡ್ಡ ಜಾಲಗಳು ಹೊರಗೆ ಬರೋಕ್ಕೆ ಶುರುವಾಗುತ್ತೆ ಗೊತ್ತಿಲ್ಲಪ್ಪ ಮುಂದಿನ ದಿನಗಳಲ್ಲಿ ಇನ್ಯಾರ್ಯಾರ ಹೆಸರುಗಳು ದೊಡ್ಡ ಮಟ್ಟಕ್ಕೆ ಬರುತ್ತೋ ನಾವು ನೋಡಿದ್ದೀವಲ್ಲ ಟಾಲಿವುಡ್ಡಲ್ಲಿ ಏನೇನಾಯಿತು ಅಂತ ದೊಡ್ಡ ದೊಡ್ಡ ಎಲ್ಲ ಘಟಾನುಘಟಿ ನಾಯಕರೇ ಬರ್ತಾಯಿದ್ರು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಇನ್ನೂ ಕಾದಿದೆ ಅಂತ ಅನ್ನಿಸ್ತಾ ಇದೆ ಲೆಟ್ಸ್ ಗೋ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ಧರಣೇಶ್ ಬೂಕನಕೆರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಧರಣೇಶ್ ಪ್ರೋಮೋ ಟೀಸರ್ ನೋಡ್ತಾ ಇದೀವಿ ಪಿಕ್ಚರ್ ಅಭಿ ಬಾಕಿ ಹೇ ಅನ್ನಿಸ್ತಾ ಇದೆಯಾ ಎಕ್ಸಾಕ್ಟ್ಲಿ ಯಾಕೆಂದ್ರೆ ನಿನ್ನೆ ನಡೆದಂತಹ ವಿಚಾರಣೆ ಮುಂಬೈ ಕೋರ್ಟ್ ನಲ್ಲಿ ನಡೆದಂತಹ ವಿಚಾರಣೆಯನ್ನ ನೋಡ್ತಾ ಇದ್ರೆ ಎನ್ಸಿಬಿ ಅಧಿಕಾರಿಗಳು ಕೋರ್ಟ್ಗೆ ಹೇಳಿದರೆ ಅಂದ್ರೆ ಒಂದು ನಾವು ಮೂಲಗಳಿಂದ ತಿಳಿದು ಬಂತು ಅಂತ ಹೇಳ್ತಿರೋ ಮಾಹಿತಿ ಅಲ್ಲ ಇದು ಕೋರ್ಟ್ಗೆ ಅಧಿಕಾರಿಗಳ ಪರವಾಗಿ ವಾದ ಮಾಡ್ತಿದಂತ ವಕೀಲರು ಹೇಳಿದರೆ ಈ ಒಂದು ಡ್ರಗ್ಸ್ ರಾಕೆಟ್ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ತಲುಪಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅಂದ್ರೆ ಬೇರೆ ಬೇರೆ ದೇಶಗಳ ಜೊತೆಗೆ ಡ್ರಗ್ಸ್ ಅನ್ನ ಕಳಿಸ್ಕೊಡುವಂತಹ ಕೆಲಸಗಳು ಆಗಿವೆ ಅದೇ ಕಾರಣಕ್ಕೋಸ್ಕರನೇ ಅವರು ಇದ್ರ ಬಗ್ಗೆ ಹೆಚ್ಚಿನ ತನಿಖೆ ಆಗ್ಬೇಕು ವಿಚಾರಣೆಯನ್ನ ನಡಿಬೇಕು ಮತ್ತು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ಈಗ ಬಂಧಿಸಿರುವಂತಹ 8 ಮಂದಿಯನ್ನ ಅಕ್ಟೋಬರ್ 11 ತಾರೀಕುವರೆಗೂ ನಮ್ಗೆ ವಶಕ್ಕೊಡಿ ಅಂತ ಹೇಳಿದ್ರು ಅಂದ್ರೆ ಇವರೆಲ್ಲರೂ ಕೂಡ ಬೇರೆ ದೇಶಗಳಿಗೆ ಯಾವ ರೀತಿ ಬುಕ್ ಮಾಡಿದ್ರು ಡ್ರಗ್ಸ್ ಗಳನ್ನ ಯಾವ್ಯಾವ ಡ್ರಗ್ಸ್ ಗಳಿಗೆ ಬುಕ್ ಮಾಡಿದ್ರು ಅನ್ನುವಂತ ಎಲ್ಲ ಮಾಹಿತಿಗಳನ್ನ ಪಡ್ಕೊಳ್ಬೇಕಾಗತ್ತೆ ಸೊ ಈ ವಾದವನ್ನ ನೋಡ್ತಾ ಇದ್ರೆ ಗೊತ್ತಾಗ್ತಿದೆ ಈ ಒಂದು ಡ್ರಗ್ಸ್ ದಂಧೆ ಅದು ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಎಷ್ಟು ವ್ಯಾಪಕವಾಗಿದೆ ದೇಶದ ಗಡಿಗಳನ್ನ ಹೊರಗೂ ಕೂಡ ಯಾವ ರೀತಿಯಲ್ಲಿ ಚಾಚಿಕೊಂಡಿದೆ ಅನ್ನುವಂಥದ್ದು ಅದರಿಂದಾಗಿ ನೀವ್ ಹೇಳದಂತೆ ಈಗ ಬಂದಿರೋದು ಟೀಸರ್ ಪಿಕ್ಚರ್ ಅಭಿ ಬಾಕಿಯೇ ಅನ್ನುವಂಥದ್ದು ನೀವ್ ಹೇಳ್ತಿರುವಂತದ್ದು ಬಟ್ ಈ ಪಿಕ್ಚರ್ ನ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಗಳಲ್ಲಿ ಪಾತ್ರಧಾರಿಗಳಲ್ಲಿ ಬಾಲಿವುಡ್ ಲಿಂಕ್ ಇದೆಯಾ ಖಂಡಿತ ಈಗ ಒಂದು ಈಗಾಗಲೇ ಗೊತ್ತಾಗ್ತಿದೆ ಶಾರುಖ್ ಖಾನ್ ಪುತ್ರ ಅಲ್ಲಿ ಇದಾರೆ ಈ ಪ್ರಕರಣದಲ್ಲಿ ನಿನ್ನೆ ಅಂದ್ರೆ ಮಧ್ಯ ಈ ಹಡಗಿನ ಸಮುದ್ರದ ಮಧ್ಯೆ ಹಡಗಿನಲ್ಲಿ ನಡೆದಂತ ರೇವ್ ಪಾರ್ಟಿನಲ್ಲಿ ಇದ್ದ ಡ್ರಗ್ಸ್ ಸೇವಿಸಿದ್ದ ಅಂತ ಅಫ್ಕೋರ್ಸ್ ಆ ತರ ಪರ ವಕೀಲರು ಕೋರ್ಟ್ ನಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ ಮತ್ತೆ ಆಲೋಚನೆಯಿಂದ ಯಾವುದೇ ರೀತಿಯ ಡ್ರಗ್ಸ್ ಅನ್ನ ವಶಪಡಿಸಿಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಎನ್ ಸಿ ಬಿ ಅಧಿಕಾರಿಗಳು ಅದನ್ನ ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನ ಸಲ್ಲಿಸ್ತೀವಿ ಅನ್ನುವಂತ ಮಾಹಿತಿಗಳನ್ನ ಕೂಡ ಕೇಳಿದ್ದಾರೆ ಇದು ಒಂದು ಇಡೀ ಅನ್ನವನ್ನ
ಬಾಬಾ ಬೆಂದಿದೀಯಾ ನೋಡ್ಬೇಕು ಅಂದ್ರೆ ಒಂದೆರಡಾಗ್ಲಿ ಈಚೆಗೆ ನೋಡಿದ್ರೆ ಗೊತ್ತಾಗತ್ತಲ್ಲ. ಸೊ ಹಂಗೆ ಈಗ ಅಲ್ಲಿ ಒಬ್ಬ ಸೆಲೆಬ್ರಿಟಿ ಅಥವಾ ಸೆಲೆಬ್ರಿಟಿಯ ಮಗ ಸಿಕ್ಕಿದ್ದಾರೆ. ಸೊ ಅದೇ ರೀತಿ ಇನ್ನೂ ಒಂದಷ್ಟು ಜನ ತಮ್ಮ ತೆರೆದುಕೊಳ್ತಾರೆ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ನಾವು ಬಹಳ ದೊಡ್ಡದ ಬಗ್ಗೆ ಚರ್ಚೆ ಮಾಡಿದಂತ ಸಂಗತಿ ಏನಂತಂದ್ರೆ ಸುಶಾಂತ್ ಸಿಂಗ್ ಆತ್ಮಹತ್ಯೆ ಪ್ರಕರಣ, ಅದರಲ್ಲೂ ಕೂಡ ಇದೇ ರೀತಿಯ ಡ್ರಗ್ಸ್ ಜಾಲ ಇತ್ತು ಅನ್ನೋ ರೀತಿ ಎಲ್ಲ ಚರ್ಚೆ ಆಗ್ತಾ ಇತ್ತು. ಸೊ ಹೀಗೆ ಬಾಲಿವುಡ್ ನ ಇಡೀ ದೇಶದಲ್ಲಿ ಪಂಜಾಬ್ ಮತ್ತು ಮುಂಬೈ ಎರಡು ಕಡೆ ಬಹಳ ದೊಡ್ಡ ಮಟ್ಟದ ಡ್ರಗ್ಸ್ ದಂಧೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಈಗ ಅವೆಲ್ಲವೂ ಕೂಡ ಹಂತ ಹಂತವಾಗಿ ಅಥವಾ ನಿಧಾನಕ್ಕೆ ಗೊತ್ತಾಗ್ತಾ ಇದಾವೆ. ವೇಟ್ ಅಂಡ್ ವಾಚ್, ಕಸ್ಟಡಿ ತಗೊಂಡ ಮೇಲೆ ನಾಲ್ಕು ದಿನದಲ್ಲಿ ಏನೇನು ವಿಷಯಗಳು ಆಚೆ ಬರುತ್ತೆ ಅಂತ ಕಾದ್ ನೋಡೋಣ. ಥ್ಯಾಂಕ್ ಯು ಸೊ ಮಚ್ ಧನೇಶ್ ಬುಕ್ಕನಕೆರೆ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದಕ್ಕೆ. ಸಣ್ಣ ಪುಟ್ಟ ನಟನೆ, ದೊಡ್ಡವರಿಗೆ ಡ್ರಗ್ಸ್ ಹಂಚಿಕೆ, ಸಿಮ್ಮೆ ಇಲ್ಲ ಆದರೂ ಕರೆ, ದೇಶದ ಹಲವೆಡೆ ಈ ಅವನ ನಶೆ. ಆತನ ಹೆಸರೇ ಕೋಡ್ವಾರ್ಡ್. ಈ ಹೊತ್ತಿನ ಸ್ಪೆಷಲ್ ಜನರಲ್ ಡ್ರಗ್ಸ್. ಚಿಕ್ಕ ಪುಕ್ಕ ಪಾತ್ರ ಮಾಡ್ತಿರ್ತಾರೆ, ಆದರೆ ಆತನ ಲಿವಿಂಗ್ ಸ್ಟೈಲ್ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಹಂಗೆ ನೋಡೋಕೆ ಹೋದ್ರೆ ಹೆಂಗೆ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕು. ಇದೀಗ ಬರ್ತಿರುವಂಥ ಮೊದಲ ಬ್ರೇಕಿಂಗ್ ನ್ಯೂಸ್, ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ನ ಸ್ಫೋಟಕ ಮಾಹಿತಿ. ಸ್ಯಾಂಡಲ್ವುಡ್ನಿಂದ ಟಾಲಿವುಡ್, ಕಾಲಿವುಡ್ಗೂ ನಂಟಿದೆ, ಬಾಲಿವುಡ್ಗೂ ಡ್ರಗ್ಸ್ ಪೆಡ್ಲರ್ ಮೆಲ್ವಿನ್ ನಂಟಿದೆಯಂತೆ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರು ಪೊಲೀಸರು ಪತ್ತೆ ಹಚ್ಚಿದಂತಹ ಕೇಸ್ಗೀಗ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಸಿಮ್ ಇಲ್ಲದೆ ವೈಫೈ ವಾಟ್ಸಪ್ ನಲ್ಲೇ ಡ್ರಗ್ಸ್ ಡೀಲಿಂಗ್. ಟೆಕ್ನಾಲಜಿನ ಹೇಗೆ ಯಾವ್ಯಾವ ತರ ಹೆಂಗೆಂಗೆ ಬಳಸ್ತಾರೆ ಅನ್ನೋದು. ಕೋಡ್ ವರ್ಡ್ ಬಳಸಿ ಡ್ರಗ್ಸ್ಗಳನ್ನ ಸಪ್ಲೈ ಮಾಡ್ತಿದ್ದಂತೆ ಈ ಮೆಲ್ವಿನ್ ಅನ್ನ. ಈತ ನೈಜೀರಿಯಾದ ಪ್ರಜೆ. ಡ್ರಗ್ಸ್ ಲಿಂಕ್ ಅನ್ನ ಬಿಚ್ಚಿಟ್ಟಿದ್ದಾರೆ ಈಗ ಪೊಲೀಸರು. ಬೆಂಗಳೂರಿನ ಕೆ ಜಿ ಹಳ್ಳಿ ಪೊಲೀಸರಿಂದ ಮುಂದುವರಿತಾ ಇದೆ ಆತನ ಡ್ರಿಲ್ಲಿಂಗ್. ಮೆಲ್ವಿನ್ ಸಂಪರ್ಕದಲ್ಲಿದ್ದಾರಂತೆ ದೇಶದ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು. ಇದು ಈಗಿರುವ ವಿತ್ ಇನ್ ಯುನೈಟೆಡ್ ಕಾಮ ಬೋಲ್ಡಲ್ಲಿ ವಿತ್ ಇನ್ ಅಂಡರ್ಲೈನ್ ಮಾಡಿ ತೋರಿಸ್ತಾ ಇರೋದು ದೇಶದ. ಹಾಗಾದರೆ ಆ ಸೆಲೆಬ್ರಿಟಿಗಳು ಯಾರ್ಯಾರು? ಆತನ ಹೆಸರೇನು ಅಂದರೆ ಕೋಡ್ವರ್ಡಲ್ಲಿ ಕೋಡ್ವರ್ಡ್ ಅಂತ, ಕೋಡ್ವರ್ಡ್ ಅಂತ ಬದಲಾಯಿಸ್ಕೊಂಡಿದ್ದಂತೆ ಮೆಲ್ವಿನ್. ಜನರಲ್ ಅಂತ ಎಲ್ಲರಿಗೂ ಕೂಡ ಪರಿಚಯ. ಮೆಲ್ವಿನ್ ಮಾಡಿಕೊಂಡಿದ್ದಂತಹ ಕೋಡ್ ವರ್ಡ್ಗಳು ಇವೆಲ್ಲವೂ ಕೂಡ. 1 gram MDMA ಒನ್ ಶಾಟ್ ಅಂತ ಕೋಡ್ ವರ್ಡ್ ಅದು. ಒನ್ ಶಾಟ್ ಅಂದರೆ 1 gram MDMA. ಅವರವ್ರ ಲಾಜಿಕ್ ಅಥವಾ ಅವ್ರವ್ರ ಕೋಡ್ ವರ್ಡ್ಗಳು. ಹಲವು ಪಾರ್ಟಿಗಳಿಗೆ MDMA ಆಶೀಶ್ ಸಪ್ಲೈ ಮಾಡ್ತಿದ್ದಂತೆ. ಉದ್ಯಮಿಗಳು, ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳು ಅಂದರೆ ಮಾಮೂಲಿ ಪಾಪ ಸ್ಟೂಡೆಂಟ್ಸ್ ಅಲ್ಲ, ದೊಡ್ಡ ದೊಡ್ಡ ಜನರು, ದೊಡ್ಡ ದೊಡ್ಡ ಮಕ್ಕಳುಗಳು. ಗಣ್ಯರಿಗೆ ಡ್ರಗ್ಸನ್ನು ಕೊಡ್ತಿದ್ದಂತೆ. ಯಾರನ್ನು ನಂಬದೆ ತಾನೇ ಡೀಲ್ ಮಾಡ್ತಿದ್ದ, ಡ್ರಗ್ಸ್ ಸಪ್ಲೈ ಮಾಡ್ತಿದ್ದ ಈ ಮೆಲ್ವಿನ್. ಹಲವು ಭಾಷೆಗಳ ಸಿನಿಮಾದಲ್ಲಿ ಸಹನಟನಾಗಿ ಕೂಡ ಅಭಿನಯಿಸಿದಂತೆ ಈ ಮೆಲ್ವಿನ್. ಡ್ರಗ್ಸ್ ಸಪ್ಲೈಗೆ ಬೆಂಗಳೂರನ್ನೇ ಹಾಟ್ಸ್ಪಾಟ್ ಮಾಡ್ಕೊಂಡಿದ್ದ ಅನ್ನೋ ಮಾಹಿತಿ ಈಗ ತನಿಖೆಯಿಂದ ಹೊರಗೆ ಬರ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಗಂಗಾಧರ್ ವಾಗಟ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಮಾರ್ನಿಂಗ್ ಗಂಗಾಧರ್. ಐ ಥಿಂಕ್ ಪೊಲೀಸರಿಗೆ ಡ್ರಿಲ್ ಮಾಡ್ತಾ ಅವರೇ ಅಂದ್ಕೊಳ್ದಿರೋ ಹೊಸ ಹೊಸ ನ್ಯೂಸ್ಗಳು ಹೊರಗೆ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾರಿತ್ತ ಮೆಲ್ವಿನ್, ಏನು ಇವನು ಆ್ಯಕ್ಟ್ ಮಾಡ್ತಿದ್ದ ಅಂತಾರೆ, ದೇಶದ ಬೇರೆ ಬೇರೆ ಭಾಗದ ನೆಟ್ವರ್ಕ್ ಇಟ್ಕೊಂಡಿದ್ದ ಅಂತಾರೆ, ಹೆಂಗೆ ಈತನ ಜಾಲ ಹೇಗಿದೆ? ಎಸ್ ಹೌದು ಹರೀಶ್ ನಗರ ಜನರ, ಈಗ ಬೆಂಗಳೂರಿನ ಕೆಜಿಹಳ್ಳಿ ಪೊಲೀಸರು ಮೆಲ್ವಿನ್ ಎಂಬಾತ ನೈಜೀರಿಯನ್ನ ವಿದೇಶಿ ಪ್ರಜೆಯನ್ನ ಬಂಧನ ಮಾಡಿದ್ರು. ಆ ಬಳಿಕ ಆತನ ವಿಚಾರಣೆ ವೇಳೆ ಒಂದೊಂದೇ ಈತನ ಜಾಲ ಮತ್ತೆ ಡ್ರಗ್ಸ್ ಯಾವ ರೀತಿ ಸಪ್ಲೈ ಮಾಡ್ತಾ ಇದ್ದಾನೆ ಅನ್ನೋದು ಮಾಹಿತಿ ಗೊತ್ತಾಗುತ್ತದೆ. ಯಾಕಂದ್ರೆ ಈತ ಮುಂಬೈನಲ್ಲಿ ಸುಮಾರು 2 ತಿಂಗಳ ಕಾಲ ಇವನು ಒಂದು ನಟನಾ ತರಬೇತಿಯನ್ನ ಪಡ್ಕೊಂಡಿರ್ತಾನೆ. ಜೊತೆಗೆ ಟಾಲಿವುಡ್ ಅಂದ್ರೆ ನೈಜೀರಿಯದಲ್ಲೂ ಕೂಡ ಒಂದು 6 ತಿಂಗಳು ಟ್ರೈನಿಂಗ್ ತಗೊಂಡಿದ್ದಾನೆ ನಟನ ಬಗ್ಗೆ. ಜೊತೆಗೆ ಆ ಸಂದರ್ಭದಲ್ಲಿ ಬೆಂಗಳೂರು ಅಂದ್ರೆ ಸ್ಯಾಂಡಲ್ವುಡ್ ಸೇರಿದಂತೆ ಟಾಲಿವುಡ್ ದುರಂತ ಏನು ಅಂದ್ರೆ ಗಂಗಾಧರ್, ದುರಂತ ಏನಪ್ಪ ಅಂದ್ರೆ ಆತನ ನಟನೆ ಮಾಡಿರುವಂತಹ ಯಾವ್ದೊಂದು ಸಿನಿಮಾ ಕ್ಲಿಪ್ಪಿಂಗ್ ತೋರಿಸ್ತಾ ಇದೆಯಾ? ಅಫ್ಕೋರ್ಸ್ ಸೂರ್ಯ ಆಕ್ಟ್ ಮಾಡಿರೋದು ಸಿಂಗಂ ಬೇರೆ ಬೇರೆ ಕಥೆಗಳೆಲ್ಲ, ಆ ಸಿನಿಮಾದಲ್ಲೂ ವಿಲನ್ನೇ, ಆ ಸಿನಿಮಾದಲ್ಲೂ ಡ್ರಗ್ಸ್ ಕೇಸೆ.
ಹೌದು ಎಸ್ ಖಂಡಿತವಾಗಿಯೂ ಹರೀಶ್ ಅಂದ್ರೆ ಎಲ್ಲ ಸಹನಟನಾಗಿ ಈತ ಗುರುತಿಸಿಕೊಂಡಿದ್ದ. ಅಂದ್ರೆ ಈಗ ಪ್ರಾಥಮಿಕವಾಗಿ ವಿಚಾರ ಗೊತ್ತಾಗ್ತಿರೋದು ಏನಂದ್ರೆ ಈ ಒಂದು ಚಿತ್ರಗಳಲ್ಲಿ ನಟನೆ ಮಾಡುವಂತ ಸಂದರ್ಭದಲ್ಲಿ ಕೆಲ ಸೆಲೆಬ್ರಿಟಿಗಳ ಜೊತೆ ಈತ ನೇರ ಸಂಪರ್ಕ ಹೊಂದಿದ್ದ, ಜೊತೆಗೆ ಅವ್ರಿಗೂ ಕೂಡ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದ ಅನ್ನೋದು ತನಿಖೆ ಗೊತ್ತಾಗಿದೆ. ಯಾಕಂದ್ರೆ ಈತ ಇನ್ನೊಂದು ಆ ಒಂದು ಟೆಕ್ನಿಕಲ್ ಒಂದು ಉಪಾಯವನ್ನ ಮಾಡಿ ಯಾವುದೇ ರೀತಿ ನಾರ್ಮಲ್ ಕಾಲ್ಗಳನ್ನ ಮಾಡದೆ ವಾಟ್ಸ್ಆಪ್ ಚಾಟಿಂಗ್ ಗಳನ್ನ ಮಾಡಿಕೊಂಡು ವಾಟ್ಸ್ಆಪ್ ಕಾಲ್ಗಳನ್ನ ಮಾಡಿಕೊಂಡು ಆತಗೆ ಡೈರೆಕ್ಟ್ ಆಗಿ ಸಪ್ಲೈ ಮಾಡ್ತಾ ಇದ್ದ ಅಂತ ಹೇಳಿ ಈಗ ಪ್ರಾಥಮಿಕವಾಗಿ ಗೊತ್ತಾಗ್ತಿರುವಂತದ್ದು. ಹೀಗಾಗಿ ಮೊಬೈಲ್ ರಿಟ್ರೀವ್ ಮಾಡಕ್ಕೆ ಅದು ವಾಟ್ಸ್ಆಪ್ ಚಾಟಿಂಗ್ ಆಗಿರ್ಬೋದು, ವಾಟ್ಸ್ಆಪ್ ರಿಕಾಲ್ಸ್ ಮಾಡೋಕೆ ಈಗ ಪೊಲೀಸರು ಆ ಮೊಬೈಲ್ ಅನ್ನ ಟೆಕ್ನಿಕಲ್ ಸೆಲ್ಗೆ ಕೊಟ್ಟಿದ್ದಾರೆ. ಜೊತೆಗೆ ಈತ ಯಾರ ಜೊತೆ ಸಂಪರ್ಕ ಹೊಂದಿದ್ದ ಅಂತ ಹೇಳಿ ಹೆಚ್ಚಾಗಿ ಕಾಲಿವುಡ್ ನಲ್ಲಿ ಕೆಲವರ ಜೊತೆ ನೆರೆ ಸಂಪರ್ಕವನ್ನ ಹೊಂದಿದ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಜೊತೆಗೆ ಬೆಂಗಳೂರನ್ನ ಈತ ಡ್ರಗ್ಸ್ ಸಪ್ಲೈ ಮಾಡಕ್ಕೆ ಹಾಟ್ಸ್ಪಾಟ್ ಮಾಡ್ಕೊಂಡಿದ್ದ ಅಂದ್ರೆ ಪೊಲೀಸರು ವಿಚಾರಣೆ ವೇಳೆ ಹೇಳಿದಾನೆ ಏನು ಸಿನಿಮಾ ಅನ್ನೋದು ಪ್ಯಾಷನ್, ಜೊತೆಗೆ ಈಗ ನಾನು ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದು ಬಿಸ್ನೆಸ್ ಅಂತ ಹೇಳಿ ಪೊಲೀಸರು ವಿಚಾರಣೆ ವೇಳೆ ಇರುತ್ತೆ. ಯಾಕೆ ಹೆಚ್ಚು ಹಣ ಅಂದ್ರೆ ಸಹನಟನಾಗಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಹಣ ಬರ್ತಾರಲಿಲ್ಲ, ಹೀಗಾಗಿ ಡ್ರಗ್ಸ್ ಒಂದು ಸಪ್ಲೈ ಮಾಡೋಕೆ ಹೇಳಿದೆ. ಇದರಿಂದ ಸಾಕಷ್ಟು ಹಣ ಬಂತು ಅನ್ನೋ ನಿಟ್ಟಿನಲ್ಲಿ ಆತ ಪೊಲೀಸರ ವೇಳೆ ವಿಚಾರಣೆ ವೇಳೆ ಹೇಳಿರುವಂತದ್ದು ಒಬ್ಬನೇ ಒಬ್ಬ ಸಹನಟನನ್ನ ಅಂದ್ರೆ ಒಂದು ಶಿಷ್ಯನನ್ನ ಒಂದು ಸಹಚರನ ಜೊತೆ ಇಟ್ಕೊಂಡಿದ್ದ. ಅಂದ್ರೆ ಅವ್ರಿಗೆ ಯಾರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಉದ್ಯಮಿಗಳಾಗಿರ್ಬೋದು ಸೆಲೆಬ್ರಿಟಿಗಳಿಗೆ ಯಾರಿಗೂ ಕೂಡ ಲಿಂಕ್ ಕೊಟ್ಟಿರಲಿಲ್ಲ. ಈತ ಸಿನಿಮಾಗಳು ಹೋದ ಸಂದರ್ಭದಲ್ಲಿ ಹೆಚ್ಚು ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಹೋಗ್ತಾ ಇದ್ದ, ಜೊತೆಗೆ ಕೆಲವರಿಗೆ ಮಾತ್ರ ಕೊಡೋದಕ್ಕೆ ಶಿಷ್ಯನನ್ನ ಬಳಸಿಕೆ ಮಾಡ್ಕೊಂತ ಇದ್ದಿದ್ದು ಈಗ ವಿಚಾರಣೆ ವೇಳೆ ಗೊತ್ತಾಗಿರುವಂತದ್ದು. ಈಗ ಮೊಬೈಲ್ ರಿಟ್ರೀವ್ ಆದ ಬಳಿಕ ಯಾರ ಜೊತೆ ಈಗ ಉದ್ದಿದ್ದಾರದು ವಿಚಾರಣೆ ವೇಳೆ ಗೊತ್ತಾಗುತ್ತೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್. ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಇಡೀ ದೇಶದಾದ್ಯಂತ ನಾವು ಅಭಿಯಾನ ಮಾಡ್ತಿದ್ವಿ. ಇದಕ್ಕೋಸ್ಕರ ವಾಟ್ಸಪ್ ಸಹಾಯವಾಣಿಯನ್ನು ಕೂಡ ತರ್ತಿದ್ವಿ. ನಮ್ಮ ವಾಟ್ಸಪ್ ಸಹಾಯವಾಣಿ ನಂಬರ್ 7977773753, 7977773753. ಹಾಗೆ ನಮ್ಮ ವೆಬ್ಸೈಟ್ ಕೂಡ ಇದೆ, www.moneycontrol.com/sanjeevani. ಮಿಸ್ ಮುಂದುವರಿತ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ದಕ್ಕಾಯ್ತಾ ಇದೆ. ರಿಲ್ಯಾಕ್ಸ್ ಮಾಡೋಕೆ ಪಾರಂಪರಿಕ ಪ್ರಮಾದ ಶಾಸಕರ ಮನರಂಜನೆಗಾಗಿ ಇತಿಹಾಸಕ್ಕೆ ಕೊಳ್ಳಿ ಬಾಲಬ್ರೂಹಿ ಕಟ್ಟಡದಲ್ಲೇ ಶಾಸಕರ ಕ್ಲಬ್ ಬೇಕಾ? ಬಾಲಬ್ರೂಹಿ ಉಳಿಸಿ ಹ್ಯಾಶ್ಟ್ಯಾಗ್ ಸೇವ್ ಬಾಲಬ್ರೂಹಿ ಮೆಗಾ ಕ್ಯಾಂಪೇನ್. ವೆಲ್ಕಮ್ ಬ್ಯಾಕ್. ರಿಲ್ಯಾಕ್ಸ್ ಮಾಡೋಕೆ ಐತಿಹಾಸಿಕ ಪ್ರಮಾದ, ಶಾಸಕರ ಮನರಂಜನೆಗಾಗಿ ಇತಿಹಾಸಕ್ಕೆ ಕೊಳ್ಳಿ, ಬಾಲಬ್ರೂಹಿ ಕಟ್ಟಡದಲ್ಲೇ ಶಾಸಕರ ಕ್ಲಬ್ ಬೇಕಾ? ಈ ಹೊತ್ತಿನ ಸ್ಪೆಷಲ್ ನ್ಯೂಸ್ 18 ನ ಮೆಗಾ ಕ್ಯಾಂಪೇನ್ ಹ್ಯಾಶ್ಟ್ಯಾಗ್ ಸೇವ್ ಬಾಲಬ್ರೂಹಿ, ಅಂದ್ರೆ ಬಾಲಬ್ರೂಹಿ ಉಳಿಸಿ. ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಕಟ್ಟಡ ಅದು, ಅದು ಐತಿಹಾಸಿಕ ಕಟ್ಟಡ. ಆ ಕಟ್ಟಡದಲ್ಲಿ ಮನರಂಜನಾ ಕ್ಲಬ್. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಬಾಲಬ್ರೂಹಿ ಕಟ್ಟಡದಲ್ಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್. ಶಾಸಕರ ಮನರಂಜನೆಗೆ ಐತಿಹಾಸಿಕ ಕಟ್ಟಡ ಬೇಕಾ ಅನ್ನೋ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ. ಬಾಲಬ್ರೂಹಿ ಉಳಿಸಿ ನ್ಯೂಸ್ 18 ಅಭಿಯಾನ ಹ್ಯಾಶ್ಟ್ಯಾಗ್ ಸೇವ್ ಬಾಲಬ್ರೂಹಿ. ಬ್ರೇಕಿಂಗ್ ನ್ಯೂಸ್. ಹ್ಯಾಶ್ಟ್ಯಾಗ್ ಸೇವ್ ಬಾಲಬ್ರೂಹಿ ಫಸ್ಟ್ ಟೈಮ್ ಆನ್ ಟೆಲಿವಿಷನ್. ಜನರೀಗ ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ಮೊದಲ ಅಭಿಯಾನ ಶುರು ಮಾಡಿದ್ವಿ ನ್ಯೂಸ್ 18 ಕನ್ನಡದ ಮೂಲಕ. ಶಾಸಕರ ಮಾಜಿ ಶಾಸಕರ ಅವರ ಎಂಟರ್ಟೈನ್ಮೆಂಟ್ ಅಂದರೆ ಮನರಂಜನೆಗೆ ಫ್ರೀ ಆಗಿರ್ತಾರಲ್ಲ ಅಥವಾ ಫ್ರೀ ಮಾಡ್ಕೊಂಬರ್ತಾರಲ್ಲ ಅವಾಗ ಎಂಟರ್ಟೈನ್ಮೆಂಟು. ಹಾಗಾಗಿ 181 ವರ್ಷಗಳ ಹಳೆಯ ಈ ಐತಿಹಾಸಿಕ, ಹೋಗ್ಲಪ್ಪ ಅದು ಸೋರ್ತಾ ಇದೆ, ಹೋಗ್ಲಪ್ಪ ಅದು ಬಿದೋಗ್ತಾ ಇದೆ, ಹೋಗ್ಲಪ್ಪ ಅದು ಏನೂ ಪ್ರಯೋಜನಕ್ಕೆ ಬರಲ್ಲ, ಈ ಥರದ್ದು ಏನಾದರೂ ಇದ್ದರೆ ಅವಾಗ ಯೋಚನೆ ಮಾಡ್ತಿದ್ರೇನೋ ಯಾರಾದರೂ, ಆದರೆ ಹಂಗಿಲ್ವೇ, ಇದರಷ್ಟು ಗಟ್ಟಿಮುಟ್ಟ ಕಟ್ಟಡ ಇನ್ನೊಂದು ಎಲ್ಲಿದೆ ಅನ್ನೋ ಥರ ಅಷ್ಟು ಚೆನ್ನಾಗಿದೆ. ಇದು ಮನರಂಜನಾ ಕ್ಲಬ್ ಮಾಡೋದಕ್ಕೆ ತಯಾರಿ ಮಾಡ್ತಿದ್ದಾರೆ, ಕಟ್ಟಡದಲ್ಲಿ ಕ್ಲಬ್ ನಿರ್ಮಾಣಕ್ಕೆ ಚಿಂತನೆ ನಡೀತಾ ಇದೆ. 181 ವರ್ಷಗಳ ಹಳೆಯ ಕಟ್ಟಡ, ಅದರ ರೂಪವೇ ಬದಲಾಗೋಗುತ್ತೆ ಆ ಥರದ್ದು ಏನಾದರೂ ನಡೆದೋದ್ರೆ. ಎಂಥ ಘಟಾನುಘಟಿ ನಾಯಕರೆಲ್ಲ ಬಂದು ಇದ್ದು ಹೋದಂತಹ ಇತಿಹಾಸ ಇರುವಂಥ ಈ ಬಾಲಬ್ರೂಹಿ ಕಟ್ಟಡ ಇದು. ಶಾಸಕರ ಮನರಂಜನೆಗೆ ಈ ಪಾರಂಪರಿಕ ಕಟ್ಟಡನೇ ಟಾರ್ಗೆಟ್ ಆಯ್ತಾ? ಯಾಕೆ ಇದು ಬೇಕಾಗಿತ್ತು? ಹೆಂಗಿದೆ ನೋಡ್ರಿ ಈ ಥರ ಕಟ್ಟಡನ, ಮತ್ತಿನ್ಯಾವತ್ತು ನಿರ್ಮಾಣ ಮಾಡೋಕ್ಕೂ ಆಗಲ್ಲ, ಮಾಡಬೇಕು ಅಂದರೂ ಕೂಡ ಅಷ್ಟು ಚಂದ ಇರುವಂಥ ಕಟ್ಟಡ. ಸಾರ್ವಜನಿಕರು ನ್ಯೂಸ್ 18 ಕನ್ನಡದ ಈ ಮೊದಲ ಅಭಿಯಾನ ಶುರುವಾದಾಗ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ.
ಈ ಬಾಲಬ್ರೂಹಿ ಕಟ್ಟಡವನ್ನ ಕ್ಲಬ್ ಮಾಡುವ ಚಿಂತನೆ ಇದೆಯಲ್ಲ, ಇದು ನಿಜವಾಗ್ಲೂ ದುರಾದೃಷ್ಟಕರ ಅಂತ ಸಾಮಾಜಿಕ ಹೋರಾಟಗಾರ ಎಸ್ ಆರ್ ಹಿರೇಮಠ ಬೇಸರ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಮಾಡುವಂತಹ ಕೆಲಸ ಬಿಟ್ಬಿಟ್ಟು ಬೇರೆಯದನ್ನೇ ಮಾಡ್ತಾ ಇದ್ದಾರೆ. ಐತಿಹಾಸಿಕ ಕಟ್ಟಡ ಉಳಿಸಬೇಕು ರೀ ಅಂತ ಹಿರೇಮಠರು ಆಗ್ರಹಿಸಿದರು. ಬಾಲಬ್ರೂಹಿ ಇದೀಗ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ನಿವಾಸ ಸ್ಥಾನವೂ ಇದೆ ಮತ್ತು ಅತಿಥಿ ಗೃಹನೂ ಕೂಡ ಆಗಿದೆ. ಇದು ಒಂದು ತುಂಬ ಹೆರಿಟೇಜ್ ಬಿಲ್ಡಿಂಗ್ಸ್ ಏನಂತಾರಲ್ಲ, ಅಂಥ ಒಂದು ಐತಿಹಾಸಿಕ ಮಹತ್ವ ಇರುವಂಥ ಬಿಲ್ಡಿಂಗ್. ಇದನ್ನು ಇವತ್ತಿನ ನಮ್ಮ ಮುಖ್ಯಮಂತ್ರಿಗಳು, ಮಂತ್ರಿಗಳು ಮತ್ತು ಎಮ್ ಎಲ್ ಎಗಳು ಏನು ಇದನ್ನೊಂದು ಕಾನ್ಸ್ಟಿಟ್ಯೂಷನ್ ಕ್ಲಬ್ ಮಾಡಿ ಅಲ್ಲಿ ತಮ್ಮ ಸಾಯಂಕಾಲ ಏನೊಂದು ಮದ್ಯ ಸೇವನೆ ಅಥವಾ ಮತ್ತೇನು ಇರ್ತಾವೆ ಇದನ್ನೇನು ಮಾಡಲಿಕ್ಕೆ ಹೊಂಟಿದಾರಂತ ಹೇಳ್ತೀರಿ. ಇದು ಬಹಳ ದುರದೃಷ್ಟಕರವಾದಂತಹ ಬೆಳವಣಿಗೆ. ಇದನ್ನು ಯಾವುದೇ ಜವಾಬ್ದಾರಿ ಸರ್ಕಾರ, ಯಾವುದೇ ಜವಾಬ್ದಾರಿ ಎಮ್ ಎಲ್ ಎಗಳು, ಮಿನಿಸ್ಟ್ರು ಅಥವಾ ಚೀಫ್ ಮಿನಿಸ್ಟ್ರು ಮಾಡಬಾರದಂತಹ ಕೆಲಸ. ಯಾಕಂದರೆ ಇವೇನೊಂದು ಐತಿಹಾಸಿಕ ಮಹತ್ವ ಇದೆ, ಅದರದೊಂದೇನು ಪಾವಿತ್ರ್ಯತೆ ಇದೆ, ಅದನ್ನು ಕಾಪಾಡಿಕೊಂಡು ಹೋಗೋದು ಭಾಳ ಭಾಳ ಅವಶ್ಯ ಇದೆ. ಅದು ಅದೇ ಆಗಿ ಉಳಿಬೇಕು. ಅಲ್ಲಿ ಇವರೇನು ಮಾಡಲಿಕ್ಕೆ ಹೊಂಟಿದ್ದಾರೆ ಇದು ತುಂಬ ಏನೋ ದುರದೃಷ್ಟಕರ ಇದು ಘಟನೆ. ಇದನ್ನು ಅವರು ತಡೆಹಿಡಿಬೇಕು ಮತ್ತು ಇದನ್ನೇನು ಮಾಡಲಿಕ್ಕೆ ಹೊಂಟಿದ್ರು ಅದನ್ನು ಸಮಗ್ರವಾಗಿ ಕೈ ಬಿಟ್ಟು ಬಿಡಬೇಕು. ಮತ್ತೆ ಜನ ನೆನಪು ಹಾರ್ತಾರಂತ ಒಂದು ವರ್ಷದ ಎರಡು ವರ್ಷದ ನಂತರ ಮಾಡಬಾರ್ದು. ದುರಂತ ಏನಪ್ಪ ಅಂದರೆ ಕಾಂಗ್ರೆಸ್ನವರು ಕೂಡ ಈ ಪ್ರಪೋಸಲ್ ಇಟ್ಟಿದ್ರು, ಆಗ ಭಾರತೀಯ ಜನತಾ ಪಕ್ಷದವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಈಗ ಮತ್ತೊಂದು ದುರಂತ ಅಂದರೆ ಈಗ ಅವ್ರು ಪ್ರಪೋಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇದು ರಾಜಕಾರಣ, ಇದು ಕಥೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಈ ಅಭಿಯಾನಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಸಾರ್ವಜನಿಕರು ಕೂಡ, ಇದಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಲೆಟ್ಸ್ ಮೂವ್ ಆನ್. ಮುಂದಿನ ಸುದ್ದಿಗೆ ಹೋಗಕ್ಕೆ ಮುಂಚೆ ಒಂದು ಬ್ರೇಕ್ ತಗೋತೀನಿ. ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ಬ್ಯಾಕ್. ವಾಲ್ಮೀಕಿ ಸಮಾಜದ ಮೀಸಲಾತಿಗೆ ಒತ್ತಡ ಹೆಚ್ಚುತ್ತಾ ಇದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ವಾಲ್ಮೀಕಿ ಶ್ರೀಗಳು ವಾರ್ನಿಂಗ್ ಕೊಡ್ತಿದ್ದಾರೆ. ಯಾಕೆಂದ್ರೆ ಇದೇ ತಿಂಗಳ 20ರೊಳಗೆ ಶೇಕಡಾ 7.5% ಮೀಸಲಾತಿ ಕೊಡಬೇಕು ಅನ್ನುವ ವಾರ್ನಿಂಗ್. ಬ್ರೇಕಿಂಗ್ ನ್ಯೂಸ್. ವಾಲ್ಮೀಕಿ ಶ್ರೀಗಳು ಮುಖ್ಯಮಂತ್ರಿಗಳಿಗೆ ಡೆಡ್ಲೈನ್ ಕೊಟ್ಟು ವಾರ್ನಿಂಗ್ ಕೊಡ್ತಿದ್ದಾರೆ. ಕಾನೂನು ಹೋರಾಟಕ್ಕೂ ಸಿದ್ಧ ಅಂತಿದ್ದಾರೆ ವಾಲ್ಮೀಕಿ ಶ್ರೀಗಳು. ಕಾನೂನು ಹೋರಾಟ ಮಾಡಿದರೆ ನಾನಿರಬೇಕು ಇಲ್ಲ ನೀವಿರಬೇಕು. ಸಿಎಂಗೆ ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಪ್ರಸನ್ನಾನಂದಪುರಿ ಶ್ರೀಗಳು. ಇಡೀ ರಾಜ್ಯದ ನಾಯಕ ಸಮಾಜವನ್ನು ಎದುರಿಸಬೇಕಾಗುತ್ತೆ. ನಾವು ನೂಕಿದರೆ ನೀವು ಎಲ್ಲಿ ಬೀಳ್ತಿರೋ ಗೊತ್ತಿಲ್ಲ. ಸಿಎಂ ಬೊಮ್ಮಾಯಿಯವರಿಗೆ ವಾಲ್ಮೀಕಿ ಶ್ರೀಗಳು ಈ ಮೂಲಕ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟರು. ಗಾಂಧೀಜಿಯವರು ಸ್ವತಂತ್ರ ಹೋರಾಟದಲ್ಲಿ ಕೊನೆಯ ಅಸ್ತ್ರ ಡೂ ಆರ್ ಡೈ ಪ್ರಯೋಗಿಸಿದ್ರು. ಹೋರಾಟದ ಅಂತಿಮ ನಿರ್ಧಾರ ಪ್ರಕಟಿಸಿದ್ರೊಳಗೆ ಸಮುದಾಯಕ್ಕೆ ಮೀಸಲಾತಿ ಸಂದೇಶ ಕೊಟ್ಟರೆ ಕೃತಜ್ಞತೆ ಸಲ್ಲಿಸ್ತೇವೆ ಅಂತ ಶ್ರೀಗಳು. ಅಕ್ಟೋಬರ್ 20ನೇ ತಾರೀಕು ವಾಲ್ಮೀಕಿ ಜಯಂತಿ ಬರ್ತಾ ಇದೆ, ಅಷ್ಟರೊಳಗೆ ಮೀಸಲಾತಿ ಘೋಷಣೆ ಮಾಡಬೇಕು ಅಂತ ಆಗ್ರಹಿಸಿದ್ರು. ನಿನ್ನೆ ನಡೆದಂತಹ ಮೀಸಲಾತಿ ಸಭೆಯಲ್ಲಿ ಶಾಸಕರು ಜಗಳೂರು ಕ್ಷೇತ್ರದ ಶಾಸಕ ಎಸ್ ವಿ ರಾಮಚಂದ್ರ, ಮಸ್ಕಿ ಕ್ಷೇತ್ರದ ಶಾಸಕ ಬಸವನಗೌಡ ತುರ್ವಿಹಾಳ್, ಎಚ್ ಡಿ ಕೋಟೆ ಶಾಸಕ ಅನಿಲ್ ಚಿಕ್ಕಮಾಧು, ರಾಯಚೂರು ಗ್ರಾಮಾಂತರ ಭಾಗದ ಶಾಸಕ ಬಸವನಗೌಡ ದದ್ದಲ್, ಸಿರುಗುಪ್ಪ ಶಾಸಕ ಸೋಮಲಿಂಗಪ್ಪ, ಬಳ್ಳಾರಿ ಸಂಸದ ದೇವೇಂದ್ರಪ್ಪ ಸೇರಿ ಅನೇಕ ಶಾಸಕರು ಕೂಡ ಸಮುದಾಯದ ಮುಖಂಡರು ಇಲ್ಲಿ ಈ ಸಭೆಯಲ್ಲಿ ಭಾಗವಹಿಸಿದರು. ಈ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾಗಿದ್ದರೆ ಬಹಳಷ್ಟು ವರ್ಷ ಹೋರಾಟ ಇದೆ. ಹಾಗಾಗಿ ಹೋರಾಟದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಸ್ವಾಮೀಜಿಯವರು ನಾನೊಂದು ನಿರ್ಧಾರದಿಂದ ಪ್ರಕಟ ಮಾಡಿದ್ರೆ ಬಹುತೇಕವಾಗಿ ಒಂದು ನಾನಿರಬೇಕು ಇಲ್ಲ ನೀವಿರಬೇಕು. ಮತ್ತೆ ನಾನು ಜ್ಞಾಪಿಸ್ತಾ ಇದ್ದೀನಿ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗೆ, ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬ್ಲಾಕ್ ಕೊಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ ತುರ್ತಾಗಿ ದೆಹಲಿಗೆ ಬನ್ನಿ ಅಂತ ಸೋನಿಯಾ ಗಾಂಧಿ ಅವರ ಫೋನ್ ಅದು. ಇವತ್ತು ದೆಹಲಿಗೆ ಹೊರಟರು ವಿಪಕ್ಷ ನಾಯಕ ಸಿದ್ದರಾಮಯ್ಯ. ಬ್ರೇಕಿಂಗ್ ನ್ಯೂಸ್. ವಿಪಕ್ಷ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬನ್ನಿ ಮಾತಾಡಬೇಕು ಅಂತ ಕರೆದಿದ್ದಾರಂತೆ ಸೋನಿಯಾ ಮೇಡಮ್. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರು ಇವತ್ತು ದೆಹಲಿಗೆ ಇಮಿಡಿಯೇಟ್ ಆಗಿ ಹೋಗ್ತಿದ್ದಾರೆ. ಶೀಘ್ರದಲ್ಲೇ ಎಐಸಿಸಿ ಪುನರ್ರಚನೆಗೆ ಹೈಕಮಾಂಡ್ ಚಿಂತನೆ ನಡೆಸ್ತಾ ಇದೆ.
ಇಬ್ಬರು ಇಲ್ಲವೇ ನಾಲ್ವರು ಕಾರ್ಯಾಧ್ಯಕ್ಷರ ನೇಮಕ ಆಗುವ ಚಾನ್ಸಸ್ ಇದೆ. ಸಿದ್ದರಾಮಯ್ಯನವರ ಸಲಹೆ ಪಡೆಯೋದಕ್ಕೆ ಮುಂದಾಗಿದ್ದಾರಂತೆ ಸೋನಿಯಾ ಗಾಂಧಿಯವರು. ರಾಜ್ಯದ ಪದಾಧಿಕಾರಿಗಳ ನೇಮಕದ ಬಗ್ಗೆ ಚರ್ಚೆ, ಉಪಚುನಾವಣೆ ಅಭ್ಯರ್ಥಿಗಳ ಆಯ್ಕೆ ಚರ್ಚೆ, ಪಕ್ಷದ ಬಲವರ್ಧನೆಯ ಚರ್ಚೆ. ಸಿದ್ದರಾಮಯ್ಯನವರಿಗೆ ಕರೆಸ್ಕೊಂಡಿದ್ದಾರೆ. ಬೆಳಗ್ಗೆ 8 ಗಂಟೆ ವಿಮಾನ ಈಗಾಗಲೇ ತೆರಳಿದ್ದಾರೆ, ಹೊರಟಿದ್ದಾರಲ್ಲ. ಕೆಲ ದಿನದ ಹಿಂದೆ ಡಿ ಕೆ ಶಿವಕುಮಾರ್ ಹೋಗಿದ್ರು, ಇವರು ಹೋಗ್ತಿದ್ದಾರೆ. ಹಾಗಾಗಿ ಬಹಳಷ್ಟು ಕುತೂಹಲ ಕೆಲಸ್ತಾ ಇದೆ, ಏನೇನು ನಡೆ ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಸ್ಟುಡಿಯೋದಿಂದ ಹೊರಡಕ್ಕೆ ಮುಂಚೆ ನಾನಂತೂ ಮಾಸ್ಕ್ ಅಂತೂ ಹಾಕ್ಕೊಳ್ಳೋನೆ, ನೀವು ಅಷ್ಟೇ. ಮಾಸ್ಕ್ ಹಾಕ್ಕೊಳ್ಳೋದನ್ನು ಮಿಸ್ ಮಾಡಬೇಡಿ, ಸಾಮಾಜಿಕ ಅಂತರವನ್ನು ಹೊರಗೆ ಬಂದಮೇಲೆ ಮೇಂಟೈನ್ ಮಾಡಿ, ಅವಾಗವಾಗ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ